ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆ ಸಾಂಬಾರು ರೆಸಿಪಿ ಮಾಡಿದ್ದೀನಿ. ಅದೇನಪ್ಪ ಅಂದರೆ ಮೊಟ್ಟೆ ಮತ್ತು ಹಿಚ್ಕಿದ ಬೇಳೆ ಹಾಕಿ ಮಾಡಿದ್ದೀನಿ. ಇವಾಗ ಅವರೆಕಾಳು ಸೀಸನ್ ಬಂದಿದೆ. ಈ ರೆಸಿಪಿ ಅಂತೂ ನೀವು ಖಂಡಿತ ಮಾಡೇ ಮಾಡಬೇಕು. ಯಾಕಪ್ಪ ಅಂದರೆ ಅಷ್ಟು ಸಖತ್ತಾಗಿರುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಸಾಂಬಾರು ಮುದ್ದೆಗೆ ಮತ್ತು ಅನ್ನಕ್ಕೆ, ದೋಸೆ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಈ ಸಾಂಬಾರು ಮಾಡೋಕ್ಕೆ 4 ಮೊಟ್ಟೆ ತೊಗೊಂಡಿದ್ದೀನಿ, 1/2 ಕೆಜಿಯಷ್ಟು ಹಿಚ್ಕಿದ ಬೇಳೆ ಮತ್ತು ಈರುಳ್ಳಿ 1/2. ರುಬ್ಕೊಳ್ಳೋದಕ್ಕೆ ನಾವು 1/4 ಪೀಸಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ, ಇದು ಜವಾರಿ ಬೆಳ್ಳುಳ್ಳಿ. ಜವಾರಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಸಖತ್ತಾಗಿ ಬರುತ್ತೆ ಕಣ್ರಿ, ಅದಕ್ಕೆ ಹಾಕ್ತಾಯಿದ್ದೀನಿ. 1/2 ಈರುಳ್ಳಿ ಇದೆ, ದೊಡ್ಡ ಈರುಳ್ಳಿಲಿ 1/2 ಈರುಳ್ಳಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು 1/2 ಕಟ್ಟಷ್ಟಿದೆ. ಟೊಮೆಟೊ 1. ಈಗ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ. ಇದು ಕೊಬ್ಬರಿ 1/2 ಸ್ಪೂನಷ್ಟು ಹಾಕ್ತೀನಿ. ಇದು ತೆಂಗಿನಕಾಯಿ ತುರಿ 1/3 ಸ್ಪೂನಷ್ಟಿದೆ. ಆಮೇಲೆ ಗಸಗಸೆ 1/2 ಸ್ಪೂನಷ್ಟು. ಇದು ಮಸಾಲೆ ನೋಡಿ ಏನೇನಿದೆ ಅಂತ. ಚಕ್ಕೆ, ಲವಂಗ, ಏಲಕ್ಕಿ, ಕಾಯಿ, ಮೆಣಸು ಇದೆ. ಆಮೇಲೆ ಇದನ್ನು ಹಾಕಿದ್ದೀನಿ. ಆಮೇಲೆ ಧನಿಯಾ ಪುಡಿ 1 ಸ್ಪೂನಷ್ಟು. ಖಾರದ ಪುಡಿ 1/2 ಸ್ಪೂನಷ್ಟು ಹಾಕ್ತೀನಿ. ಆಮೇಲೆ ಕಡಲೆ 1/10 ಕಾಳಷ್ಟು. ಆಮೇಲೆ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದನ್ನು. ನುಣ್ಣಗೆ ನೋಡಿ, ಈ ಥರ ನುಣ್ಣಗೆ, ತುಂಬ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ, ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. 1/2 ಈರುಳ್ಳಿ ಇದೆ ಇದು, ಇನ್ನು 1/2 ರುಬ್ಕೊಂಡಿದ್ದೀನಿ. ದೊಡ್ಡ ಈರುಳ್ಳಿ ತಗೋಬೇಕು. ಈಗ ಅರಶಿನ ಪುಡಿ ಹಾಕ್ತಾಯಿದ್ದೀನಿ 1/2 ಸ್ಪೂನಷ್ಟು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ಥರ ನೋಡಿ, ಈ ಥರ ಆಗೋ ತನಕ ಫ್ರೈ ಮಾಡಿ. ಆಮೇಲೆ ಇವಾಗ ಬೇಳೆ ಹಾಕ್ತಾಯಿದ್ದೀನಿ, ಹಿಚ್ಕಿದ ಬೇಳೆ. ಈ ಬೇಳೆ ಸಾಂಬಾರು ಅಂತ ಹಿಚ್ಕಿದ ಬೇಳೆ ಹಾಕಿ ಮೊಟ್ಟೆ ಸಾಂಬಾರು ಮಾಡಿದ್ರೆ ನೀವು ಕಳೆದೇ ಹೋಗ್ತೀರ ಕಣ್ರಿ, ಅಷ್ಟು ಸಖತ್ತಾಗಿರುತ್ತೆ ನೋಡಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಇವಾಗ ಸ್ವಲ್ಪ ಹಾಕೊತೀನಿ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಒಂದು ನಿಮಿಷ ಅಷ್ಟು ಫ್ರೈ ಮಾಡಿ ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಖಾರನ, ಅದನ್ನು ಸೇರ್ಸ್ಕೊಳ್ಳೋಣ. ಈಗ ಸೇರಿಸ್ಕೊಂಡು ಇದನ್ನು 1-2 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇದ್ರದ್ದು ಹಸಿ ಸ್ಮೆಲ್ ಹೋಗಬೇಕು ಖಾರದ್ದು. ಅಲ್ಲಿವರೆಗೂ ನೀವು ಈ ಥರ ಫ್ರೈ ಮಾಡಬೇಕು, ಸೀಸಬಾರ್ದು ಕೆಳಗಡೆ, ಸರಿನಾ? ಆ ರೀತಿ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು. ಆಮೇಲೆ ಈಗ ನೀರು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕು ಅಂದರೆ, ಈ ಸಾಂಬಾರು ತೀರ ಗಟ್ಟಿಗೂ ಇರಬಾರ್ದು, ತೀರ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ನೋಡಿ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ನೋಡಿ, ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ. ಉಪ್ಪು ಸ್ವಲ್ಪ ಬೇಕಾಯಿತು, ಹಂಗಾಗಿ ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ. ಉಪ್ಪು ಹಾಕ್ಕೊಂಡು ನೋಡಿ ಕುದಿಸೋಣ. ಕುದಿಯೋಕ್ಕೆ ಬಿಟ್ಬಿಟ್ಟು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮೊಟ್ಟೆ ಹಾಕ್ಕೋಬೇಕು. ಒಂದೊಂದೇ ಒಡೆದ್ಬಿಟ್ಟು ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು, ಈ ರೀತಿ ಹಾಕಿದ್ರೆ ಒಡೆಯಲ್ಲ ಮೊಟ್ಟೆ. ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಬೌಲಿಗೆ ಒಡೆದು ಹಾಕ್ಕೊಂಡು ಆಮೇಲೆ ನಿಧಾನಕ್ಕೆ ಬಿಡಬೇಕು. ಅದಕ್ಕೆ ಹಿಂಗೆ ಎತ್ತಾಕಬಾರ್ದು, ನಿಧಾನಕ್ಕೆ ನೋಡಿ, ಈ ರೀತಿ ನಿಧಾನಕ್ಕೆ ಹಾಕಬೇಕು. ಇವಾಗ ಕಲ್ಸಕ್ಕೆ ಹೋಗಬಾರ್ದು, ಲಿಡ್ ಮುಚ್ಚಿಬಿಡ್ತೀನಿ. ಇವಾಗ ಕುಕ್ಕರಲ್ಲಿ ಮಾಡಿದ್ರಿಂದ ಫಾಸ್ಟಾಗೂ ಆಗುತ್ತೆ. ಲಿಡ್ ಮುಚ್ಚಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ನಲ್ಲ, ಇವಾಗ ಮೀಡಿಯಮ್ ಫ್ಲೇಮಿಗೆ ಇಟ್ಬಿಟ್ಟು 1 ವಿಜಲ್ ಆದಮೇಲೆ ವಿಜಲ್ನ ಆಫ್ ಮಾಡಿಬಿಡು. ಒಂದೇ ವಿಜಲಿಗೆ ಬೆಂದ್ಬಿಡುತ್ತೆ ನೋಡಿ. ಇವಾಗ ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ. ಮೊಟ್ಟೆನೂ ಬೆಂದಿರುತ್ತೆ, ಬೇಳೆನೂ ಬೆಂದಿರುತ್ತೆ, ಎರಡೂ ಬೇಗನೆ ಬೇಯುತ್ತೆ. ಅದು ಹಸಿದಾಗಿರೋದ್ರಿಂದ, ಹಸಿ ಬೇಳೆ ಅಲ್ವಾ, ಹಂಗಾಗಿ ಬೇಗ ಬೇಯುತ್ತೆ. ಒಂದೇ ವಿಜಲ್ ಸಾಕು ನೋಡಿರಿ, ಎಷ್ಟು ಸಖತ್ತಾಗಿ ರೆಡಿಯಾಗಿದೆ. ಅದ್ರ ಜೊತೆಗೆ ನಾನು ಬಿಸಿ ಬಿಸಿ ಮುದ್ದೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಬಿಸಿ ಬಿಸಿಯಾಗಿದೆ ನೋಡಿದ್ರೆ ಬಾಯಿನೀರು ಬರ್ತಿದೆ. ಈಗ ಸರ್ವ್ ಮಾಡ್ಕೊಂಬಿಟ್ಟು ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ, ಎಷ್ಟು ಸಖತ್ತಾಗಿದೆ. ಅಯ್ಯೋ, ಬಾಯಿನೀರೇ ಬರ್ತಿದೆಯಪ್ಪ, ಅಷ್ಟು ಸಖತ್ತಾಗಿ ರೆಡಿಯಾಗಿದೆ. ಈ ರೆಸಿಪಿ ಅಂತೂ ನೀವು ಖಂಡಿತ ಮಾಡ್ಕೊಂಡು ತಿನ್ನಲೇಬೇಕು ಕಣ್ರಿ, ನಿಜವಾಗ್ಲೂ. ನೀವು ಮಾಡ್ಕೊಂಡು ತಿಂದು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಅಂತ, ಸರಿನಾ? ನೋಡಿ, ಆಹಾ, ಏನು ಅದ್ಭುತವಾಗಿದೆಯಪ್ಪ ನೋಡೋಕ್ಕೆ. ರುಚಿ ಅಂತೂ ಅಷ್ಟೇ ಅದ್ಭುತವಾಗಿರುತ್ತೆ. ಬೇಕಾದರೆ ಮಾಡಿ ಟ್ರೈ ಮಾಡಿ ತಿನ್ನಿರಿ, ಗೊತ್ತಾಗುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ಕೆಳಗಡೆ ಕುತ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಊಟ ಸ್ಟಾರ್ಟ್ ಮಾಡೋಣ, ಬನ್ನಿ. ಮತ್ತೆ ಯಾಕೆ ವೆಯ್ಟ್ ಮಾಡೋದು, ರುಚಿ ಹೇಳ್ತೀನಿ ಹೆಂಗಿದೆ ಹೆಂಗಿದೆ ಅಂತ, ಸರಿನಾ? ನೋಡಿ, ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಏನು ಮಾಡಬೇಕಪ್ಪ ಅಂದರೆ, ಫಸ್ಟು ಭೂಮಿ ತಾಯಿಗೆ ಒಂಚೂರು ಕೊಡಬೇಕು. ಭೂಮಿ ತಾಯಿ ಕೊಟ್ಬಿಟ್ಟು ಆಮೇಲೆ ನಾನು ಊಟ ಸ್ಟಾರ್ಟ್ ಮಾಡ್ತೀನಿ. ಆಹಾ, ಮುದ್ದೆ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಮುದ್ದೆ. ಈಗ ನೋಡ್ತೀನಿ ಹೆಂಗಿದೆ ಅಂತ ರುಚಿ. ಆಹಾ, ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಈ ವಿಡಿಯೋ ಇಷ್ಟ ಆದರೆ ನೀವು ಇವಾಗಲೇ ಏನು ಮಾಡಬೇಕಪ್ಪ ಅಂದರೆ, ಲೈಕ್ ಕೊಡಬೇಕು, ಆಮೇಲೆ ಶೇರ್ ಮಾಡಿ ಆದಷ್ಟು.
ಈ ವಿಡಿಯೋನ ಅಂದ್ರೆ ಇವಾಗ ಅವರೆಕಾಳು ಸೀಸನ್ ಇದೆಯಲ್ಲ ಶೇರ್ ಮಾಡ್ರಿ ಎಲ್ಲರೂ ಮಾಡ್ಕೊಂಡು ತಿನ್ನಲಿ ಏನಂತೀರಾ ಮಾಡ್ತೀರಾ ಅಲ್ವಾ ಶೇರ್ ಮಾಡ್ತೀರಾ ಅಲ್ವಾ ಓಕೆ ಆಮೇಲೆ ಲೈಕ್ ಕೊಡಿ ಆದಷ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹೊಸಬ್ರು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಆಹಾ ಏನು ಚೆನ್ನಾಗಿದೆಯಪ್ಪ ಅವರೆಕಾಳು ಕರೆಕ್ಟಾಗಿ ಬೆಂದಿದೆ ಕರೆಕ್ಟಾಗಿ ಬೆಂದಿದೆ ಅವರೆಕಾಳು ಎಲ್ಲ ಸ್ಮ್ಯಾಶ್ ಆಗಿಲ್ಲ ಇದೇ ಥರ ಕರೆಕ್ಟಾಗಿ ಮಾಡ್ಕೊಳ್ಳಿ ತುಂಬ ಸಕ್ಕತ್ತಾಗಿರುತ್ತೆ ನಾನ್ ವೆಜ್ ಊಟ ಮಾಡ್ದಂಗೆ ಅನಿಸುತ್ತೆ ಫೀಲು ಅಷ್ಟು ಸಕ್ಕತ್ತಾಗಿ ನೀನು ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ ನೀವು ಮಾಡ್ಕೊಂತೀನಿ ಲೈಕ್ ಮಾಡಿದ್ರಾ ಮಾಡಿದ್ರಾ ಮಾಡಿದಿರಾ ಅನ್ಕೊಂಡಿದ್ದೀನಿ ಆಮೇಲೆ ಶೇರ್ ಮಾಡಿ ಈಗ ತಕ್ಷಣನೇ ಶೇರ್ ಮಾಡಿ ನನ್ನ ವಿಡಿಯೋನ ಓಕೆನಾ ಶೇರ್ ಮಾಡಿ ಬಿಸಿ ಬಿಸಿ ಅನ್ನ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ನೋಡಿ ಹೊಗೆ ಯಾವ ಥರ ಬರ್ತಿದೆ ಆಹಾ ಅಂತ ತುಂಬ ಸೂಪರಾಗಿದೆ ಇದೇನು ಇಷ್ಟೊಂದು ಚೆನ್ನಾಗಿದೆ ಸಖತ್ತಾಗಿದೆ ನೀವು ಮಾಡ್ಕೊಂತೀನಿರಪ್ಪ ಮಾಡ್ಕೊಂತಿಂತೀರಲ್ಲ ಇವಾಗ ಡಿಸ್ಪ್ಲೇ ಆಗ್ತಿದೆಯಲ್ಲ ಅದನ್ನು ವಿಡಿಯೋಸು ನೋಡಿ ಈ ವಿಡಿಯೋಸು ನೋಡಿ ತುಂಬ ಸಖತ್ತಾಗಿರುತ್ತೆ ಆದಷ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೇಟ್ ಫುಲ್ ಖಾಲಿ ಮಾಡಿದ್ದೀವಿ ಅಷ್ಟು ಸಖತ್ತಾಗಿತ್ತು ತುಂಬ ಸೂಪರಾಗಿತ್ತು ಎಲ್ರಿಗೂ ಬಾಯ್ ಬಾಯ್